ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಮತ್ತಷ್ಟು ಮುಂದುವರಿತಾ ಇದೆ. ಮಳೆ ಧಾರಾಕಾರವಾಗಿ ಸುರಿತಾ ಇರುವ ಕಾರಣ ತುಂಬಿ ಹರಿತಾ ಇದೆ ಕೊಯ್ನಾ ಜಲಾಶಯ. ಇನ್ನು ಕೊಯ್ನಾದಿಂದ ಕೃಷ್ಣಾ ನದಿಗೆ ನೀರನ್ನು ಹರಿಬಿಡಲಾಗ್ತಾ ಇದೆ. ಈ ಕಾರಣದಿಂದಾಗಿ ಬೆಳಗಾವಿಯ ಸಾಕಷ್ಟು ಭಾಗಗಳಲ್ಲಿ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಇನ್ನು ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಮುನ್ನೆಚ್ಚರಿಕೆಯನ್ನ ಸಹ ಕೊಡಲಾಗ್ತಾ ಇದೆ. ಬುನಿ ಹಾಗಾದ್ರೆ ಯಾವ ರೀತಿ ತುಂಬಿ ಹರಿತಾ ಇದೆ ಜಲಾಶಯ, ಜೊತೆಗೆ ಜನ ಏನ್ ಹೇಳ್ತಾರೆ ನೋಡೋಣ. ಪ್ರತಿ ಬಾರಿಯೂ ಕೂಡ ಇಲ್ಲಿ ಮಳೆ ಕಡಿಮೆ ಆದ್ರೂ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾನೆ ಇರುತ್ತೆ. ಇನ್ನು ಅಲ್ಲಿ ಆದಂತಹ ಮಳೆಯ ಪ್ರಭಾವದಿಂದಾಗಿ ಸಾಕಷ್ಟು ಬಾರಿ ಕೃಷ್ಣಾ ನದಿ ಪಾತ್ರದಲ್ಲಿದ್ದಂತಹ ಕರ್ನಾಟಕದ ಜನತೆ, ಕರ್ನಾಟಕದ ಈ ಗ್ರಾಮ ಏನು ಇದಾವೆ ನದಿ ಪಾತ್ರಗಳಲ್ಲಿ ಅಥವಾ ನದಿ ತಟದಲ್ಲಿ, ಆ ಜನ ಪ್ರತಿ ಬಾರಿಯೂ ಕೂಡ ಗೋಳಾಡುವ ಪರಿಸ್ಥಿತಿ ಎದುರಾಗಿದೆ. ಈಗಲೂ ಕೂಡ ಭಯದಲ್ಲಿ ಅಥವಾ ಆತಂಕದಲ್ಲಿ ಆ ಗ್ರಾಮದ ಜನ ಬದುಕ್ತಾ ಇದ್ದಾರೆ.